ಬಹಳ ಪ್ರೀತಿಯ ಮಾತುಗಳನ್ನ ಆಡಲಿಕ್ಕೆ ಒಳ್ಳೆಯದಾಗಲಿ. ಸಂಜು ವರ್ಡ್ಸ್ ಗೀತ ಪಾರ್ಟ್ ಟೂ ಈಗಿರೋವರೆಲ್ಲರೂ ಕೂಡ ಆಗಲೇ ನಾಗಶೇಖರ್ ಅವರು, ನಮ್ಮ ಕುಮಾರ್ ಅವರು, ಕಿಟ್ಟಿ ಅವರು, ನಮ್ಮ ಗೌಡರು ಎಲ್ಲರೂ ಕೂಡ ಬಹಳ ಆತ್ಮೀಯರು. ಒಳ್ಳೆಯದಾಗಿ ಸಿನಿಮಾ ಅನ್ನೋದು ಪ್ರೇಕ್ಷಕರಿಗೆ ರಂಜನೆ, ಅದ್ರ ಹಿಂದೆ ಇರೋರಿಗೆ ವಾಟ್ ಬಿಡೋದು. ನಾನು ಯಾವಾಗಲೂ ಕೂಡ ಇದನ್ನ ಜ್ಞಾಪಿಸ್ತಾ ಬಂದಿದ್ದೀನಿ. ಬೇರೆ ಎಲ್ಲಾ ಫೀಲ್ಡ್ ತರ ಅಲ್ಲ ಇದೆ, ಬೇರೆ ಯಾವುದೇ ಫೀಲ್ಡ್ ಆದ್ರೂ ಕೂಡ ಅವ್ರ ಜೀವಿತಾವಧಿಯಲ್ಲಿ ಏನ್ ಓದಿರ್ತಾರೋ ಅದನ್ನ ರಿಪೀಟ್ ಮಾಡ್ಕೊಂಡು ಹೋದ್ರೆ ಲೈಫ್ ಲೈನ್ ಮಾಡ್ಬಿಡ್ಬೋದು. ಬಟ್ ಸಿನಿಮಾ ಆಗಲ್ಲ, ಎವ್ರಿ ಮೂಮೆಂಟ್ ಹೊಸದನ್ನ ಹುಡುಕ್ಬೇಕಾಗತ್ತೆ, ಹೊಸದನ್ನ ಕೊಡ್ಬೇಕಾಗತ್ತೆ. ಒಬ್ಬ ಆರ್ಕಿಟೆಕ್ಟರ್ ಒಂದೇ ತರ ನೂರಾರು ಮನೆಗಳನ್ನ ಕಟ್ಬೋದು, ಒಬ್ಬ ಡೈರೆಕ್ಟರ್ ಒಂದೇ ತರ ಎರಡು ಸಿನಿಮಾ ಮಾಡೋಕ್ಕಾಗಲ್ಲ, ಒಂದೇ ತರ ಎರಡು ಸಿನಿಮಾ ಮಾಡ್ತಾರೆ ಊಟಕ್ಕೆ ಮುಗಿದ್ರೆ ಹೋಗ್ತಾರೆ. ಹಾಗಾಗಿ ಬಹಳ ತುಂಬಾ ಚಾಲೆಂಜಿಂಗ್ ಜಾಬ್ ಅಂದ್ರೆ ಅದು ಕೂಡ ನಿರ್ದೇಶನ. ಇಲ್ಲಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಸಂಜೀವ್ ಸೀತ ಶತದಿನೋತ್ಸವ ಆಚರಿಸ್ತು, ಇದು ಕೂಡ ಬಹಳ ಅದ್ಭುತವಾದ ಯಶಸ್ಸಿನ ಕಾಣಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡಕ್ಕೆ ನಾನು ಹಾರೈಕೆಗಳನ್ನ ಹೇಳ್ತಾ ಬಹಳ ಪ್ರೀತಿಯ ಮಾತುಗಳನ್ನ ಆಡಲಿಕ್ಕೆ ಒಳ್ಳೆಯದಾಗಲಿ. ಸಂಜೀವ್ ಸೀತ ಪಾರ್ಟ್ ಟೂ ಈಗಿರೋವರೆಲ್ಲರೂ ಕೂಡ ಆಗಲೇ ನಾಗಶೇಖರ್ ಅವರು, ನಮ್ಮ ಕುಮಾರ್ ಅವರು, ಕಿಟ್ಟಿ ಅವರು, ನಮ್ಮ ಗೌಡರು ಎಲ್ಲರೂ ಕೂಡ ಬಹಳ ಆತ್ಮೀಯರು. ಒಳ್ಳೆಯದಾಗಿ ಸಿನಿಮಾ ಅನ್ನೋದು ಪ್ರೇಕ್ಷಕರಿಗೆ ರಂಜನೆ, ಅದ್ರ ಹಿಂದೆ ಇರೋರಿಗೆ ವಾಟ್ ಬಿಡೋದು. ನಾನು ಯಾವಾಗಲೂ ಕೂಡ ಇದನ್ನ ಜ್ಞಾಪಿಸ್ತಾ ಬಂದಿದ್ದೀನಿ. ಬೇರೆ ಎಲ್ಲಾ ಫೀಲ್ಡ್ ತರ ಅಲ್ಲ ಇದೆ, ಬೇರೆ ಯಾವುದೇ ಫೀಲ್ಡ್ ಆದ್ರೂ ಕೂಡ ಅವ್ರ ಜೀವಿತಾವಧಿಯಲ್ಲಿ ಏನ್ ಓದಿರ್ತಾರೋ ಅದನ್ನ ರಿಪೀಟ್ ಮಾಡ್ಕೊಂಡು ಹೋದ್ರೆ ಲೈಫ್ ಲೈನ್ ಮಾಡ್ಬಿಡ್ಬೋದು. ಬಟ್ ಸಿನಿಮಾ ಆಗಲ್ಲ, ಎವ್ರಿ ಮೂಮೆಂಟ್ ಹೊಸದನ್ನ ಹುಡುಕ್ಬೇಕಾಗತ್ತೆ, ಹೊಸದನ್ನ ಕೊಡ್ಬೇಕಾಗತ್ತೆ. ಒಬ್ಬ ಆರ್ಕಿಟೆಕ್ಟರ್ ಒಂದೇ ತರ ನೂರಾರು ಮನೆಗಳನ್ನ ಕಟ್ಬೋದು, ಒಬ್ಬ ಡೈರೆಕ್ಟರ್ ಒಂದೇ ತರ ಎರಡು ಸಿನಿಮಾ ಮಾಡೋಕ್ಕಾಗಲ್ಲ, ಒಂದೇ ತರ ಎರಡು ಸಿನಿಮಾ ಮಾಡ್ತಾರೆ ಊಟಕ್ಕೆ ಮುಗಿದ್ರೆ ಹೋಗ್ತಾರೆ. ಹಾಗಾಗಿ ಬಹಳ ತುಂಬಾ ಚಾಲೆಂಜಿಂಗ್ ಜಾಬ್ ಅಂದ್ರೆ ಅದು ಕೂಡ ನಿರ್ದೇಶನ. ಇಲ್ಲಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಸಂಜೀವ್ ಸೀತ ಶತದಿನೋತ್ಸವ ಆಚರಿಸ್ತು, ಇದು ಕೂಡ ಬಹಳ ಅದ್ಭುತವಾದ ಯಶಸ್ಸಿನ ಕಾಣಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡಕ್ಕೆ ನಾನು ಹಾರೈಕೆಗಳನ್ನ ಹೇಳ್ತಾ